ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಗೆ ಬರೋ ಮಾಹಿತಿ ಇಲ್ಲ ಮೂರು ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ರಣನೀತಿ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಪಿವೈ ಸೇರ್ಪಡೆ ಅಧ್ಯಕ್ಷರು ಹಾಗೆ ಹೈಕಮಾಂಡ್ ಗೆ ಬಿಟ್ಟಿದ್ದು ಆ ಕುರಿತಾಗಿ ನನಗೆ ಮಾಹಿತಿ ಇಲ್ಲ ಇನ್ನು ಅವರು ಪಕ್ಷೇತರರಾಗಿ ನಿಲ್ತಾರೆ ಅನ್ನೋ ಸುದ್ದಿ ಕೂಡ ಹಬ್ಬಿದೆ ಇನ್ನು ಕಾಂಗ್ರೆಸ್ ನಿಂದ ನಿಲ್ಲೋದಾದ್ರೆ ಹೈಕಮಾಂಡ್ ಅದನ್ನ ನಿರ್ಧರಿಸುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ರಣನೀತಿಯನ್ನ ನಾವು ಮಾಡ್ತಾ ಇದ್ದೇವೆ ಸಿಪಿವೈ ಕಾಂಗ್ರೆಸ್ ಗೆ ಬರೋ ಮಾಹಿತಿ ನನಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಚುನಾವಣೆ ಮೂರು ಕ್ಷೇತ್ರದಲ್ಲಿ ನಡೆಯತಾ ಇದೆ ಮೂರು ಕ್ಷೇತ್ರದಲ್ಲೂ ನಾವು ಗೆದಿಯೋದಕ್ಕೆ ಏನು ರಣನೀತಿಗಳನ್ನ ಮಾಡಬೇಕು ಅದನ್ನ ಮಾಡ್ತೀವಿ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಅವರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಧ್ಯಕ್ಷರು ಮತ್ತು ನಮ್ಮ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ನನಗೆ ಬಹಳ ಆತ್ಮೀಯ ಸ್ನೇಹಿತರು ಅವರು ನಮ್ಮ ಪಕ್ಷದಲ್ಲೇ ಇದ್ದಂಥವರು ನಮ್ಮ ಪಕ್ಷದಲ್ಲಿದ್ದಾಗಲೂ ಕೂಡ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಅವರು ಆ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಅನ್ನೋದು ಸುದ್ದಿಗಳು ಹೊರಟಿದ್ದಾರೆ ಅದು ಒಂದು ವೇಳೆ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸಿನಿಂದ ನಿಲ್ಲೋದಾದರೆ ಅದು ತೀರ್ಮಾನ ನಮ್ಮ ಹೈಕಮಾಂಡ್ನವರು ತಗೊಳ್ತಾರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಇನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ